ಇದು ಕಲ್ಪನೆ ಟಿವಿ ಸ್ಪೆಷಲ್. ಮಂಡ್ಯ ನಗರದಲ್ಲೊಂದು ಕೆಸರುಗದ್ದೆ, ಅದು ನಗರಸಭೆ ಕೂಗಳತೆಯಲ್ಲೇ ಇದೆ. ಇಲ್ಲಿ ಬಿದ್ದು ಎದ್ದವರ ಲೆಕ್ಕವಿಲ್ಲ. ನಗರಸಭೆಯವರಿಗೆ ಇದರ ಚಿಂತೆ ಇಲ್ವೇ ಇಲ್ಲ. ಪ್ರಿಯ ವೀಕ್ಷಕರೇ, ಇದ್ಯಾವುದೋ ಕೆಸರುಗದ್ದೆ. ಕೆಸರುಗದ್ದೆ ಮೇಲೆ ಬೈಕು ಕಾರುಗಳು ಬರುತ್ತಿವೆ ಅಂತ ತಬ್ಬಿಬಾಗಬೇಡಿ. ಇದು ಮಂಡ್ಯ ನಗರದ ಪ್ರತಿಷ್ಠಿತ ಬಡಾವಣೆಯೊಂದರ ಪ್ರತಿಷ್ಠಿತ ಬೀದಿ. ನಗರಾಡಳಿತ ಕಚೇರಿ ಅಂದ್ರೆ ನಗರಸಭೆ ಕಚೇರಿಯಿಂದ ಕೇವಲ 50-60 ಮೀಟರ್ ದೂರದಲ್ಲಿರೋ ರಸ್ತೆ. ಮಂಡ್ಯದ ಅಶೋಕನಗರದ ಮೊದಲನೇ ಕ್ರಾಸ್ ಇದು. ಈ ರಸ್ತೆಯಲ್ಲಿನ ಒಳಚರಂಡಿ ಅವ್ಯವಸ್ಥೆಯಾಗಿ ಮ್ಯಾನ್ ಹೋಲ್ಗಳು ತುಂಬಿ ಹರಿಯುತ್ತಿದ್ದವು. ಈ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಲಾಕ್ಡೌನ್ ವೇಳೆ ಹೊಸದಾಗಿ ಮ್ಯಾನ್ ಹೋಲ್ ನಿರ್ಮಾಣ ಮಾಡಲಾಯಿತು. ಆ ವೇಳೆ ಜೆಸಿಪಿಯಲ್ಲಿ ಡ್ರೈನ್ ತೆಗೆದ್ರು. ಕಾಮಗಾರಿ ಮುಗಿದ ಬಳಿಕ ಡಾಂಬರೀಕರಣ ಮಾಡಬೇಕೆಂಬ ನಿಯಮವಿದೆ. ಕಾಮಗಾರಿ ಮಾಡಿ ಹೋದ ಗುತ್ತಿಗೆದಾರ ಇತ್ತ ತಿರುಗಿ ನೋಡುತ್ತಿಲ್ಲ. ದುರಂತವೇನೆಂದ್ರೆ ಕಾಮಗಾರಿ ಮುಗಿದ ಕೆಲವೇ ದಿನಗಳಲ್ಲಿ ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದಿರುವ ಬಗ್ಗೆ ನಗರಸಭೆಯವರು ಗುತ್ತಿಗೆದಾರರಿಗೂ ಗೊತ್ತಾಗಿದೆ. ಆದ್ರೆ ಆ ಗುಂಡಿ ಮುಚ್ಚುವ ಮನಸ್ಸು ಯಾರೊಬ್ಬರಿಗೂ ಇಲ್ಲ. ಕನಿಷ್ಠ ಅಲ್ಲಿ ಗುಂಡಿ ಬಿದ್ದಿದೆ ಎಂಬ ಸೂಚನಾ ಫಲಕವನ್ನು ಅಳವಡಿಸಿಲ್ಲ. ಮಕ್ಕಳರಲ್ಲಿ ದೊಡ್ಡವರೇ ನಡೆದುಕೊಂಡು ಬರುವಾಗ ಆಕಸ್ಮಿಕವಾಗಿ ಗುಂಡಿಗೆ ಬಿದ್ರೆ ಅವರನ್ನು ರಕ್ಷಿಸಲು ಇಡೀ ಜಿಲ್ಲಾಡಳಿತ ಬಂದು ನಿಲ್ಲಬೇಕಾಗುತ್ತದೆ. ವರ್ಷದಿಂದ ಸಂಸದರು ಎಲ್ಲಿ ಮಲಗಿದ್ದರು ಎಂದು ಕೇಳುವ ನಗರಸಭೆ ಅಧ್ಯಕ್ಷರು, ಮಂಡ್ಯ ಜಿಲ್ಲೆಯ ಸಂಸದರಾದಂತ ಸುಮಲತಾ ಮೇಡಮ್ ನವರು, ಏನು ಈ KRS ಬಿರುಕು ಬಿಟ್ಟಿದೆ ಹಾಗೂ ಅಕ್ರಮ ಗಣಿಗಾರಿಕೆ ನಡೀತಿದೆ ಅನ್ನುವುದನ್ನ ಮೊದಲು ಫಸ್ಟ್ ಸಾಬೀತುಪಡಿಸಿಕೊಂಡು, ಈ ಗೆದ್ದು 2 ವರ್ಷ ಆಗಿದೆ, ಇಲ್ಲಿವರೆಗೆ ಎಲ್ಲಿ ಮಲಿಕೊಂಡಿದ್ರು ಅವರು, ಇಲ್ಲಿವರೆಗೆ ಎಲ್ಲಿ ಮಲಿಕೊಂಡಿದ್ರು ಅವರು, ಈಗ ಎಲ್ಲಿ ಮಲಗಿದ್ದಾರೆ ಎಂದು ಜನತೆ ಪ್ರಶ್ನಿಸುತ್ತಿದ್ದಾರೆ. ನಮಸ್ಕಾರ, ನಾನು ಅಶೋಕನಗರದಲ್ಲಿರೋದು, 1ನೇ ಕ್ರಾಸಲ್ಲೇ ವಾಸ ಇರೋದು. ಈಗ ಮಳೆ ಹುಯ್ದುಬಿಟ್ಟು ಓಡಾಡೋಕ್ಕಾಗ್ತಿಲ್ಲ, ಕೆಮ್ಮಣ್ಣಾಗ್ಬಿಟ್ಟೈತೆ. ಇವರು ಲೈನ್ ಹಾಕಿ ಸುಮಾರು 4 ತಿಂಗಳಾದ್ರೂ ಇನ್ನೂ ರಿಪೇರಿ ಮಾಡಿಲ್ಲ. ತಾರ್ ರೋಡ್ ಮಾಡ್ತೀನಿ ಅಂತ ಮಾಡಿದ್ರು, ತಾರ್ ರೋಡ್ ಮಾಡಲಿಲ್ಲ. ಬೆಳಿಗ್ಗೆಯಿಂದ ವೆಹಿಕಲಲ್ಲಿ ಬಿದ್ದು ಏಟ್ ಮಾಡ್ಕೊಂಡವ್ರೆ. ಪೂಜಾ ಫ್ಯಾನ್ಸಿ ಸ್ಟೋರಿಂದ ಕಾವೇರಿ ನರ್ಸಿಂಗ್ ಹೋಮ್ ತನಕನೂ ನೀವು ಬಂದು ನೋಡಿ, ನೀವು ಕಾರಲ್ಲಿ ಬರೋದಲ್ಲ, ಓಡಾಡ್ಬೇಕು. ನೀವು ನಡ್ಕೊಂಬಂದು ಓಡಾಡಿ, ಒಳ್ಳೆ ಬಟ್ಟೆ ಹಾಕೊಂಬಂದು. ನಿಮಗೆ ಗೊತ್ತಾಗ್ತದೆ, ನೀವು ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಜನಗಳು ಕಷ್ಟ ಬಗೆಹರಿಸಿ ವ್ಯಾಪಾರಸ್ಥರಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಯ್ತೈತೆ. ದಯವಿಟ್ಟು ನೀವು ನಿಜವಾಗ್ಲೂ ನೀವು ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಆಗಿದ್ದರೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಬಂದು ರೋಡ್ ನೋಡಿ ನೀವು ನಡ್ಕೊಂಬನ್ನಿ. ನೀವು ನಡ್ಕೊಂಬಂದು ಈ ಮೂಲೆಯಿಂದ ಆ ಮೂಲೆ ತನಕ ಹೋಗಿ ಗೊತ್ತಾಗ್ತದೆ ಓಡಾಡೋದು. ಬಟ್ಟೆ ಬರೀ ಎಲ್ಲ ಹಾಳಾಗ್ತಾವೆ, ರೋಡ್ ಅದು ಎಲ್ಲಿ ಹೆಂಗಾಗಿದೆ. ಸಿಂಡಿಕೇಟ್ ಬ್ಯಾಂಕ್ ಬರೋರು, ಕಾವೇರಿ ನರ್ಸಿಂಗ್ ಹೋಮ್ ಬರೋರು, ಎಲ್ಲರಿಗೂ ಇದು ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಬರೋರು, ಅಂಗಡಿಗಳಿಗೆ ಬರೋರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇದು ದಯವಿಟ್ಟು ನೀವು ಮುಚುವರ್ಜಿ ವಹಿಸಿ ರೋಡ್ನ ರೆಡಿ ಮಾಡಿ, ಸುಮ್ಮನೆ ಕಾಲ ಟೈಮ್ ವೇಸ್ಟ್ ಮಾಡಬೇಡಿ. ಯಡಿಯೂರಪ್ಪನವರು ಅನುದಾನ ಮಾಡೋರೆ ರೋಡ್ಗೆಲ್ಲ ದುಡ್ಡು. ನೆಹರು ನಗರ ಎಲ್ಲ ಕಡೆ ರೋಡ್ ಚೆನ್ನಾಗಿ ಆಗುತ್ತೆ. ಅಶೋಕ್ ನಗರ 1ನೇ ಕ್ರಾಸು, 2ನೇ ಕ್ರಾಸು, 3ನೇ ಕ್ರಾಸ್ ಯಾಕೆ ಹಿಂಗೆ ರೋಡಲ್ಲ ಆಗಿಲ್ಲ? ಅದಕ್ಕೆ ರೀಸನ್ ಹೇಳಿ, ನೀವು ಅದಕ್ಕೆ ರೀಸನ್ ಹೇಳಿ. ನೆಹರು ನಗರ ಎಲ್ಲ ಹೆಂಗೆ ರೋಡ್ ಮಾಡಿದ್ದಾರೆ, ಇಲ್ಲದಾಗ ಮಾಡಿಲ್ಲ. ಅಶೋಕ್ ನಗರ ರೋಡ್ ಹದಿಗೆಟ್ಟೋಗಿ ಕೂತೈತೆ. ನೀವು ದಯವಿಟ್ಟು ಬೆಳಿಗ್ಗೆಯಿಂದ 3-4 ಜನ ಬಿದ್ದಾರೆ ವೆಹಿಕಲಲ್ಲಿ, ಹೋಗೋಕ್ಕಾಗ್ತದ, ನಡೆಯೋಕ್ಕಾಗ್ತದ? ಬಟ್ಟೆ ಬರೆಯೆಲ್ಲ ಹಾಳಾಗ್ತದೆ. ವಯಸ್ಸಾದವ್ರು ಹೆಣ್ಣು ಮಕ್ಕಳುಗಳು ಹೆಂಗೆ ಓಡಾಡೋದು, ವಯಸ್ಸಾದವ್ರು ಹೆಂಗೆ ಓಡಾಡೋದು? ದಯವಿಟ್ಟು ನೀವು ಮುಂಚೆವರೆಗೆ ಹೊರಿಸಿ ಇಲ್ಲ ರೋಡ್ನ ಕಾರ್ ರೋಡ್ ಆಗಿದ್ದು ಬೇಗ ಮಾಡಬೇಕು, ಇಲ್ಲದೇ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ, ಪೇಪರಲ್ಲಿ ಹಾಕುತ್ತೀವಿ. ಜೈ ಹಿಂದ್. ರಸ್ತೆಯ ಹಲವೆಡೆ ಮಂಡಿ ಉದ್ದದ ಗುಂಡಿಗಳಿವೆ. 150 ಮೀಟರ್ ಉದ್ದದ ಈ ರಸ್ತೆಯಲ್ಲಿ 2 ಬ್ಯಾಂಕ್ಗಳು, 1 ನರ್ಸಿಂಗ್ ಹೋಮ್, 3 ಕ್ಲಿನಿಕ್ಗಳ ಜೊತೆಗೆ 5 ಹೋಟೆಲ್ಗಳಿದ್ದು ದೊಡ್ಡ ದೊಡ್ಡ ಮಳಿಗೆಗಳಿವೆ. ಪ್ರತಿನಿತ್ಯ 1000ಕ್ಕೂ ಹೆಚ್ಚು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. 1000ಾರು ಜನರು ತಿರುಗಾಡುತ್ತಾರೆ. ಹೆಚ್ಚು ಕಮ್ಮಿ ಇದು ರೋಡ್ ಮಾಡಿ 1-25 ವರ್ಷ ಆಗಿರ್ಬೇಕು. ಏನೇ ಕೆಲಸ ಮಾಡಿದ್ರು ಈ ಡ್ರೈನೇಜ್ದು 25 ವರ್ಷದಿಂದ ಒಂದು ಸುಮಾರು ಕಂಪ್ಲೇಂಟ್ಸ್ ನಾವು ಕೊಟ್ಟು
ರಿಪೇರಿ ಮಾಡಿಸ್ತಾನೆ ಇದ್ದೀವಿ. ತಪ್ಪತಾನೆ ಇರುತ್ತೆ. ಡ್ರೈನೇಜ್ ಸಿಸ್ಟಮ್ ಆಗಬೇಕು ಮಂಡ್ಯದ ಮುನ್ಸಿಪಾಲ್ಟಿ ಇದೆಯೋ ಗೊತ್ತಿಲ್ಲ. ಟ್ಯಾಕ್ಸ್ ಮಾತ್ರ ಜಾಸ್ತಿ ಕಟ್ತಾ ಇದ್ದಾರೆ. 30,000 ಇರೋದು 60,000-70,000 ರೂಪಾಯಿ ಕಟ್ತೀವಿ. ನಮ್ಗೇನು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ? ಇಲ್ಲ ಅಂಗಡಿಗಳಿಗೆ ಓಡಾಡಿದ್ರೆ ನೋಡಿ, ಎಲ್ಲ ಜನಗಳಿಗೆಲ್ಲ ಇಲ್ಲಿ ಧೂಳು ಗೀಳು ಆಗಲಿ. 3 ಮಂತ್ಸ್ ಆಯಿತು ಕೇಳಿದ್ರೆ ಇನ್ನೂ ವಾಟರ್ದು ಏನೋ ಒಂದು ಪೈಪ್ ಹಾಕ್ತಿದ್ವಿ, ಆಮೇಲೆ ಮಾಡ್ತೀವಿ ರೋಡು ಅಂತ ಹೇಳ್ತಾರೆ. ಏನಿದ್ರು ಕೋಆರ್ಡಿನೇಟ್ ಮಾಡಿಕೊಂಡು ವಾಟ್ರವರು ರೋಡ್ನ ಇಡೋರು ಎಲೆಕ್ಟ್ರಿಸಿಟಿ ಏನೇ ಇದ್ರು ಕೇಬಲ್ ಮಾಡಿ ಒಂದು ಟೈಮಲ್ಲಿ ಎಲ್ಲ ಮಾಡಿಕೊಂಡು ರೋಡ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಅನ್ಸುತ್ತೆ. ಒಂದ್ಸತಿ ರೋಡ್ ಮಾಡಿದ್ಮೇಲೆ ಇನ್ನೊಬ್ರು ಕೇಬಲ್ನವ್ರು ಹಾಕ್ಕೊಂಡ್ಬಿಡ್ತಾರೆ, ಇನ್ನೊಂದ್ಸತಿ ಚರಂಡಿಯವರು ಹಾಕ್ಕೊಂಡ್ಬಿಡ್ತಾರೆ. ಬನ್ನಿಗೌಡ ಅಂದ್ಬಿಟ್ಟು ಕಾಮಗಾರಿಕೆ ಮಾಡ್ತೇವೆ ಅಂತ ಸರ್ಕಾರ ಉಳ್ಕೊಳ್ತದೆ ಟಿವಿಗಳಿಗೆ. ಬಟ್ ಇಲ್ಲಿ ನೋಡಿದ್ರೆ ಜನ ತಿರ್ಗಾಡುತ್ತಲ್ಲ, ಮತ್ತೆ ನಾವು ಗಾಡಿ ವೆಹಿಕಲ್ಗಳು ಹೋಗೋದನ್ನ ನಾವು ತಿರ್ಗಾಡೋದೇ ಕಷ್ಟ ಆಗುತ್ತೆ. ಆ ಥರದಲ್ಲಿ ಇವರು ಏನು ಮಾಡ್ತಾರೆ ಕೆಲಸ? ಏನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಬೋಗಸ್ ಕೊಡ್ಕೊತಿದ್ದಾರೆ. ನಾವು ಸರ್ಕಾರ ಹಂಗೆ, ನಮ್ಮ ಸರ್ಕಾರ ಹಿಂಗೆ, ನಾವು 8 ಕೋಟಿ ಕಸ ಸಾಂಕ್ಷನ್ ಮಾಡಿದ್ದೀವಿ, ಗೊತ್ತು 8 ಕೋಟಿ ಮಾಡಿದ್ದೀವಿ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ರೆ ಏನು ಮಾಡಿಲ್ಲ. ಮಂಡ್ಯ ರೋಡ್ಗಳು ತಿರ್ಗಾಡೋಕ್ಕೆಲ್ಲ ವೆಹಿಕಲನ್ನು ನಾವು ತಿರ್ಗಾಡೋದು, ಮನ್ಸಿಗೆ ತಿರ್ಗಾಡೋದು ಬಹು ಕಷ್ಟ ಆಗ್ಬಿಟ್ಟಿದೆ. ಅದೇ ನಾನು ಏನಿಲ್ಲ, ಎಲ್ಲ ಎಚ್ಚೆತ್ಕೊಂಡು ಕಾಮಗಾರಿಗಳನ್ನ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊಬೇಕು. ಎರಡು ದಿನಗಳ ಹಿಂದೆ ಸುರಿದ ಮಳೆಯಿಂದಾಗಿ ರಸ್ತೆ ಕೆಸರುಗದ್ದೆಯಂತಾಗಿತ್ತು. ಆ ದಿನ ಜಾರಿ ಬಿದ್ದವರ ಸಂಖ್ಯೆ ಲೆಕ್ಕವೇ ಇಲ್ಲ. ಮಳೆ ಬಿದ್ದಾಗ ಮಾತ್ರವಲ್ಲ, ಇತರೆ ಸಂದರ್ಭದಲ್ಲಿ ಕೂಡ ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕಿಂತ ಬೆಟ್ಟ ಗುಡ್ಡದಲ್ಲಿ ಸಂಚರಿಸುವುದೇ ಸುಗಮ ಎನಿಸುತ್ತದೆ. ಬಿಜೆಪಿ ಸರ್ಕಾರ ಅಲ್ಲಿಗಲ್ಲೋದ್ರೆ ಇಲ್ಲಿಗಲ್ಲೋದ್ರೆ ಈ ರಸ್ತೆ ನೋಡಿ ಸ್ಥಳಗದ ತಿರುಗಾಡಕ್ಕೆ ಆಯ್ತಲ್ಲ, ಸೈಕಲ್ ವೆಹಿಕಲ್ ಇರಲಿ, ಜನಗಳು ತಿರುಗಾಡಕ್ಕೆ ಇದಾಯ್ತಾ ಇದೆ. ದಯವಿಟ್ಟು ಉಸ್ತುವಾರಿ ಮತ್ತು ನಾರಾಯಣ ಗೌಡರು ಮಂಡ್ಯಜಿಗೆ ಹೆಚ್ಚಿನ ಅನುದಾನ ಕೊಟ್ಟು ರಸ್ತೆಗಳ ಸರಿಪಡಿಸ್ಕೊಳ್ಳಿ ಅಂತ ನಮ್ಮ ಎಲ್ಲರ ಮನವಿ. ಪ್ರಾಬ್ಲಮ್ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ನೀವೇ ನೋಡ್ಬೋದು. ಈಗ ಜನಗಳು ಎಷ್ಟು ಕಷ್ಟಪಡ್ತಾ ಇದ್ರೆ ನಡೆಯಕ್ಕೆ, ಬರೀ ನಡೆದಾಡಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರೆ. ಯಾರಲ್ಲ ಸರ್, ಇದು ಸಿಟಿ, ಸಿಟಿಲಿ ಬರೀ ನಡೆದಾಡಕ್ಕೆ ಕಷ್ಟಪಡ್ತಾ ಇದಾರೆ ಅಂದ್ರೆ ನೀವೇ ಒಂದು ಊಹೆ ಮಾಡ್ಕೊಬಿಡಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡಿ. ಮುಂದೆ ಅಲ್ಲಿ ನೋಡಿ ಹಾಸ್ಪಿಟ್ಲ್ ಇದೆ, ಬ್ಯಾಂಕ್ ಇದೆ, ಮುಂದೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇದೆ, ಆಯ್ತಾ. ಈ ಕಡೆ ಶೋರೂಮ್ ಇದೆ, ಎಲ್ಲ ಇದೆ. ಕಮರ್ಷಿಯಲ್ ರೋಡ್ 4 ಮಂತ್ಸಿಂದ UGD ಮಾಡಿದ್ದಾರೆ ಆಲ್ರೆಡಿ ನೋಡಿ, ಅಲ್ಲಿ ಕುಸ್ತೋಗ್ಬಿಟ್ಟಿದೆ. ಯಾರು ಓಡಾಡ್ಬೇಕಾದ್ರೆ, ಮಕ್ಕಳು ಓಡಾಡ್ಬೇಕಾದ್ರೆ, ಯಾರು ಜನಸಾಮಾನ್ಯರು ಓಡಾಡ್ಬೇಕಾದ್ರೆ ಬಿದ್ದೋದ್ರೆ ಒಳಗಡೆ ಓಡೋದು ಯಾರು? ಯಾರು ಹೂ ಇಸ್ ಆನ್ಸರಬಲ್ ಟು ದಿಸ್? ನಾವು ಅದೇ ಕೇಳ್ತಾರೆ. ಇದಕ್ಕೆ ಸಡನ್ ಆಗಿ ಹಿಂಗೆ ಮಾಡಿಬಿಟ್ಟ ಸರ್, ಈಗ ವ್ಯಾಪಾರಸ್ಥ ಇಲ್ಲ, ಒಂದು ಜೀವನ ನೋಡ್ಬೇಕು, ಒಂದು ಜನ ಲೈಫ್ ನೋಡ್ಬೇಕು, ಸೇಫ್ಟಿ ನೋಡ್ಬೇಕು. ವ್ಯಾಪಾರಸ್ಥರೆಲ್ಲ ಏನು ಮಾಡ್ತಾರೆ, ಜನ ಈ ರೋಡ್ಗೆ ಬರೋಕ್ಕೆ ಒದ್ದಾಡ್ತಾ ಇದಾರೆ ಅಂದರೆ ಬಾಡಿಗೆ ಎಲ್ಲಿಂದ ಕಟ್ತಾರೆ? ಇಟ್ ಈಸ್ ಆಲ್ ಒಂದು ಪ್ರಾಬ್ಲಮಿಂದ, ಸಾರಿ ರೋಡ್ ಪ್ರಾಬ್ಲಮಿಂದ ಎಷ್ಟೋ ಪ್ರಾಬ್ಲಮ್ಗಳಾಗ್ತದೆ. ಸೊ ನಾವು ಏನು ಅನ್ಕೊಂಡು ಮಾಡ್ತಾಯಿದ್ದೀವಿ ಅಂತಂದರೆ, ಕಾರ್ಪೊರೇಷನ್ ಅವ್ರಿಗೆ ಆದಷ್ಟು ಬೇಗ ಇದೊಂದು ಸಾಲ್ವ್ ಮಾಡಿ ನಮ್ಗೆ ಕೊಡಬೇಕು. ಇದೇನಾದ್ರು ಸಾಲ್ವ್ ಆಗಲಿಲ್ಲ, ಪದೇ ಪದೇ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ವಿ ಹ್ಯಾವ್ ಟು ಟೇಕ್ ಅಂದರೆ ಅಷ್ಟೇ. ನಾವು ಡೈರೆಕ್ಟಾಗಿ ಹೇಳ್ಬಿಡ್ಬೇಕಾಗ್ತದೆ, ಇನ್ನೇನು ಪ್ರೊಟೆಸ್ಟಾ ಇಲ್ಲ ಏನಾದರೂ ಒಂದು ಕಂಪ್ಲೇಂಟಾ, ಇಲ್ಲ ಸೀನಿಯರ್ ಲೆವೆಲ್ ಕಂಪ್ಲೇಂಟಾ, ಏನಾದ್ರು ಒಂದು ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಏನು ನಮ್ಮದು ಮನವಿ ಅಂತಂದರೆ, ಆದಷ್ಟು ಬೇಗ ಒಂಚೂರು ಕ್ಲಿಯರೆನ್ಸ್ ಮಾಡಿಕೊಟ್ಬಿಟ್ರೆ ನಮಗೂ ಒಳ್ಳೇದಾಗುತ್ತೆ, ಜನತೆಗೂ ಒಳ್ಳೇದಾಗುತ್ತೆ, ಅವ್ರ ಹೆಸರು ಚೆನ್ನಾಗಿರುತ್ತೆ, ಇಲ್ಲ ಅವ್ರ ಹೆಸರು ಅವರೇ ಕೆಡಿಸ್ಕೊಳ್ಳಂಗೆ. ಇದೊಂದೇ ರಸ್ತೆಯಲ್ಲ, ನೀರು ಸರಬರಾಜು ಮಾಡುವ ಸಲುವಾಗಿ ಪೈಪ್ ಅಳವಡಿಸಲು ತೆಗೆದ ಗುಂಡಿಗಳು ಕೂಡ ದೊಡ್ಡ ದೊಡ್ಡ ಹಳ್ಳಗಳಾಗಿವೆ. ನಗರದ ಅನೇಕ ರಸ್ತೆಗಳಲ್ಲಿ ಕೂಡ ಸಂಚಾರ ಮಾಡುವುದು ಯಾತನೆಯಾಗಿದೆ. ಇನ್ನಾದರೂ ನಗರಸಭೆ, ಜಿಲ್ಲಾಡಳಿತ ಹಾಗೂ ಶಾಸಕರು ನಗರದ ರಸ್ತೆಗಳನ್ನು ದುರಸ್ತಿ ಮಾಡಿಸುವ ಮೂಲಕ ಜಿಲ್ಲಾ ಕೇಂದ್ರದ ಮಾನ ಕಾಪಾಡಲಿ ಎಂಬುದು ಕಲ್ಪನೆ ಟಿವಿಯ ಮನವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.